ಕಾಡಾನೆಗಳ ಹಿಂಡು ನಾಡಿಗೆ ಬಂದು ಸಾಕಷ್ಟು ತೊಂದರೆ ಕೊಟ್ಟಂತಹ ಘಟನೆ ಕೂಡ ನಡೆದಿದೆ. ಈ ಕಾಡಾನೆಗಳನ್ನ ಮತ್ತೆ ಕಾಡಿಗಟ್ಟುವಲ್ಲಿ ಯಶಸ್ವಿಯಾದ್ರು ಗ್ರಾಮಸ್ಥರು, ಅರಣ್ಯ ಸಿಬ್ಬಂದಿ ಕೂಡ. ಊರಲ್ಲಿದ್ದ ಕಾಡಾನೆಗಳನ್ನ ನಾಡಿಗಟ್ಟಿದ್ದಾರೆ ಅರಣ್ಯ ಸಿಬ್ಬಂದಿ. ಕವಿರೆಡ್ಡಿ ಗ್ರಾಮದ ಬಳಿ ಕಾಣಿಸ್ಕೊಂಡಿದ್ದಂತಹ 14 ಕಾಡಾನೆಗಳು, ಗಡಿ ಕವಿರೆಡ್ಡಿ ಅನ್ನೋ ಗ್ರಾಮ, ಕೋಲಾರ ಜಿಲ್ಲೆಯ ಆಂಧ್ರದ ಗಡಿ ಗ್ರಾಮ ಇದು, ಕವಿರೆಡ್ಡಿ ಹಳ್ಳಿ. ನಿನ್ನೆಯಿಂದ 16 ಎಕರೆ ಬೆಳೆ ನಾಶ ಮಾಡಿದ್ದು ಆನೆಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಕಾಡಾನೆಗಳ ಹಿಂಡಿದೆ ಅಂತೇಳಿ. ಆಯಿತಾ, ಸಾಕಷ್ಟು ಆನೆಗಳು ಇರೋದನ್ನು ಕೂಡ ನಾವಲ್ಲಿ ಗಮನಿಸಬಹುದು. ನಿನ್ನೆಯಿಂದ 16 ಎಕರೆ ಬೆಳೆ ನಾಶ ಮಾಡಿಬಿಟ್ಟಿದೆ. ಯಾಕಂದರೆ ನೋಡಿ, ಈಗ ಸುಮ್ಮನೆ ಜಮೀನಲ್ಲಿ ಕಾಡಾನೆಗಳು ನಡ್ಕೊಂಡು ಹೋದರೂ ಕೂಡ ಎಲ್ಲ ಬೆಳೆ ಕೂಡ ನಾಶ ಆಗೋಗ್ಬಿಡುತ್ತೆ. ನೆಲ ಕಚ್ಚಿಬಿಡುತ್ತೆ, ಭತ್ತ ಕಂಪ್ಲೀಟಾಗಿ ನೆಲ ಕಚ್ಚಿಬಿಡುತ್ತೆ. ತದಂತರದಲ್ಲಿ ಅದನ್ನ ಉಪಯೋಗಿಸೋದಕ್ಕೂ ಕೂಡ ಆಗೋದಿಲ್ಲ. ಗಡಿ ಗ್ರಾಮಗಳಲ್ಲಿ ಭಾರಿ ಆತಂಕ ಸೃಷ್ಟಿಸಿದ್ದವು ಈ ಕಾಡಾನೆಗಳ ಹಿಂಡು. ಅರಣ್ಯ ಸಂರಕ್ಷಣಾಧಿಕಾರಿ ಏಡುಕೊಂಡಲ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಮಧ್ಯರಾತ್ರಿ 1:30 ಸಮಯದಲ್ಲಿ ಆಂಧ್ರದ ಆನೆಗಳನ್ನು ಕಾಡಿಗಟ್ಟುವಲ್ಲಿ ಸಕ್ಸಸ್ ಆಗ್ತಾರೆ, ಯಶಸ್ವಿ ಆಗ್ತಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.